ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿ ಇದೆ ಇವತ್ತು ಶನಿವಾರ. ಸೊ ಡ್ರೋನ್ ಪ್ರತಾಪ್ ಮೇಲೆ ಎಲ್ಲರೂ ಕೂಡ ಒಂದು ಕಾಲೆಳೆಯುತ್ತಿರುವಂಥದ್ದು ಎಲ್ಲವರು ಕೂಡ ನೋಡೇ ಇರ್ತೀರಾ. ಸತತ ಒಂದು ವಾರದಿಂದ ಇದು ನಡೆಯುತ್ತಲೇ ಇದೆ. ಆದರೆ ನಿನ್ನೆ ಡ್ರೋನ್ ಪ್ರತಾಪ್ ಕಣ್ಣೀರಾಗ್ತಾ ವೀಕ್ಷಕರಿಗೂ ಕೂಡ ಭಾಳಷ್ಟು ಬೇಸರ ಆಯಿತು. ತುಂಬ ಜನ ಮನೆ ಒಳಗಡೆ ಕಾಲು ಎಳೆಯುತ್ತಿದ್ದಾರೆ, ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಂಥ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಭಾಳಷ್ಟು ಕೋಪ ಬಂದಿದೆ. ದೇವರೇ ಕ್ಷಮಿಸಿರುವಾಗ ನಿಮ್ಮದೇನಿದೆ, ನೀವು ಯಾರು ಆತನಿಗೆ ಈ ರೀತಿಯಲ್ಲ ಒಂದು ಟಾರ್ಚರ್ ಕೊಡೋಕ್ಕೆ? ಏಕೆಂದು ಕಿಚ್ಚ ಸುದೀಪ್ ಅವ್ರು ಎಲ್ಲರಿಗೂ ಕೂಡ ಕ್ಲಾಸನ್ನು ತಗೊಂಡಿದ್ದಾರೆ. ಈ ರೀತಿ ಸ್ಪರ್ಧಿಗಳು ಮಾಡಬಾರ್ದಾಗಿತ್ತು, ಆಗಿದ್ದಾಗೋಯ್ತು. ಸೊ ನಿನ್ನೆ ಕಣ್ಣೀರಿಟ್ಟಂತಹ ಕಾರಣ ಸ್ನೇಹಿತ್ ಅವರು ಕ್ಯಾಪ್ಟನ್ ಆಗಿರುವಂತಹ ಸ್ನೇಹಿತ್ ಡ್ರೋನ್ ಪ್ರತಾಪ್ನ ಕರ್ಕೊಂಡು ಮುಂದೆ ನಿಲ್ಲಿಸಿ ಎಲ್ಲರಿಗೂ ಕೂಡ ಹೇಳ್ತಾರೆ, ಯಾರೂ ಕೂಡ ಇನ್ಮೇಲೆ ಡ್ರೋನ್ ಪ್ರತಾಪ್ ಕಾಲು ಎಳೆಯೋದು ಬೇಡ, ಟಾರ್ಚರ್ ಮಾಡೋದು ಬೇಡ. ಅವರ ಅಪ್ಪ ಅಪ್ಪ ಕಣ್ಣೀರಾಗ್ತಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ, ಇನ್ಮೇಲೆ ಯಾರೂ ಕೂಡ ಅವ್ರಿಗೆ ಉರಿಸ್ಬಾರ್ದು ಈಗೆಂದು ಸ್ನೇಹಿತ ಕೂಡ ಹೇಳ್ತಾರೆ. ಸರಿ ಅಂತ ಮನೆಯ ಎಲ್ಲ ಸ್ಪರ್ಧಿಗಳು ಕೂಡ ಒಪ್ಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ಕೂಡ ವಿನಯ್ ಅವರು ಕೂಡ ಬೆದರಿಕೆಯನ್ನು ಹಾಕ್ತಾರೆ, ನಿನ್ನ ರೆಕ್ಕೆ ಪಕ್ಕ ಕತ್ತರಿಸ್ಬಿಡ್ತೀನಿ ಅಂತ. ಸೊ ಈಗಿಂದೆಲ್ಲ ಸಾಕಷ್ಟು ಮಾತುಗಳು ಡ್ರೋನ್ ಪ್ರತಾಪ್ ಅವರ ಮೇಲೆ ಪ್ರಭಾವ ಬೀರಿದೆ. ಇದರಿಂದಾಗಿ ಬಾತ್ರೂಮಲ್ಲಿ ಹೋಗಿ ಕಣ್ಣೀರಾಗ್ತಾರೆ. ಇದನ್ನು ನೋಡಿ ಸಮಾಧಾನ ಮಾಡುತ್ತಾರೆ ನಮೃತ ಮತ್ತು ಸಂಗೀತ. ತುಂಬಾ ವೈರಲ್ ಆಗಿದೆ ಡ್ರೋನ್ ಪ್ರತಾಪ್ ಕಣ್ಣೀರಾಕಿದ್ದು. ಸೊ ಈ ರೀತಿಯೆಲ್ಲ ಒಂದು ಘಟನೆಗಳು ನಡೆದಿದೆ. ಸೊ ಇದಕ್ಕೆ ಕಿಚ್ಚ ಬಾಸ್ ಏನು ಪ್ರತಿಕ್ರಿಯೆ ಕೊಡ್ತಾರೆ, ಸೊ ಯಾವ ರೀತಿ ಎಲ್ಲರಿಗೂ ಕೂಡ ಬೈತಾರೆ, ಎಲ್ಲವನ್ನೂ ಕೂಡ ಇವತ್ತು ಕಾದು ನೋಡಬೇಕಿದೆ.